ಈ ಥರ ಪಕ್ಕ ಪಕ್ಕಕ್ಕೆ ಸ್ಪ್ರೆಡ್ ಮಾಡಿಟ್ಟಿದ್ದೀನಿ ಚಿಕ್ಕ ಚಿಕ್ಕದಾಗಿ ದೋಸೆಗಳ ಥರ. ಇದನ್ನು ಕೆಲವರು ರೊಟ್ಟಿ ಅಂತ ಮಾವಿನಕಾಯಿ ರೊಟ್ಟಿ ಅಂತಲೂ ಹೇಳ್ತಾರೆ. ನಾನು ಖಾರದ ಮಾಡಿರೋದು. ಇವಾಗ ಇದು ಒಂದಿನ ಒಣಗಿದೆ, ನೆನ್ನೆ ಹಾಕಿರೋದು. ಇವತ್ತು ನೋಡಿ ಮೇಲೆಲ್ಲ ಫುಲ್ ಡ್ರೈ ಆಗಿದೆ. ಇದನ್ನು ಕ್ಲೀನಾಗಿ ಎಷ್ಟು ಚೆನ್ನಾಗಿ ಎತ್ತಬೋದು ಅಂತ ನೋಡಿ. ಸೈಡಲ್ಲಿ ಹಿಂಗೆ ಎತ್ತಿದ್ರೆ ಬಂದ್ಬಿಡುತ್ತೆ. ಕ್ಲೀನಾಗಿ ಎತ್ಕೊಂಡು ಈ ಥರ ತಿರುಗಿಸಾದ್ಮೇಲೆ ಇನ್ನೂ ಒಂದಿನ ಒಣಗಿಸ್ಬೇಕು. ಬಿಸಿಲಲ್ಲಿ ಒಣಗಿಸಿದ್ರೆ ಇನ್ನೂ ಚೆನ್ನಾಗಿ ಬೇಗ ಒಣಗುತ್ತೆ, ಗಟ್ಟಿಯಾಗುತ್ತೆ. ಬೆಲ್ಲದ್ದು ಬೇಕಾದ್ರೆ ಮಾಡ್ಕೋಬೋದು. ನಾನಿವತ್ತು ಖಾರದ್ದು ಮಾಡಿರೋದು. ಬೆಲ್ಲಕ್ಕೆ ಇನ್ನೇನು ಹಾಕಲ್ಲ, ಬರೀ ಬೆಲ್ಲ ಮತ್ತು ಮಾವಿನಕಾಯಿ. ನಾವು ಯಾವತ್ತಾದರೂ ಮಾವಿನ ಹಣ್ಣು ಹುಳಿ ಇದೆ ಅಂತ ಅಂದ್ಕೊಂಡಾಗ ಮಾವಿನ ಹಣ್ಣಲ್ಲೂ ಮಾಡ್ಕೋಬೋದು, ತುಂಬ ರುಚಿಯಾಗೇ ಇರುತ್ತೆ. ಬರೀ ಕಾಯಲ್ಲೇ ಮಾಡಬೇಕು ಅಂತ ಇಲ್ಲ, ಮಾವಿನ ಹಣ್ಣಲ್ಲಿ ಮಾಡಿದಾಗ ಬೆಲ್ಲ ಹಾಕ್ಕೊಂಡು ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ, ರುಚಿ ಚೆನ್ನಾಗಿ ಬರುತ್ತೆ. ಇದು ನೀವು ಎಷ್ಟು ದಿನಗಳು ಕಾಳಬೇಕಾದರೂ ಇಟ್ಕೊಂಡು ಬಳಸ್ಕೋಬೋದು. ನಮಗೆ ಬಾಯಿ ಕೆಟ್ಟಾಗ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ. ನೋಡಿ ಇವಾಗೆಲ್ಲ ತೆಗೆದಿದ್ದೀನಿ, ಎಷ್ಟು ಚೆನ್ನಾಗಿ ಎದ್ದು ಬಂದಿದೆ ನೋಡಿ. ಎಷ್ಟು ಚೆನ್ನಾಗಿ ಶೈನಿಂಗ್ ಶೈನಿಂಗ್ ಆಗಿ ಸ್ವಲ್ಪ ರಬ್ಬರಿಶ್ ಆಗಿರುತ್ತೆ. ಚೆನ್ನಾಗಿ ಒಣಗಬೇಕಿದು, ಆ ಥರ ಕೈಗೆ ಅಂಟು ಬರ್ದಿರಂಗೆ ಒಣಗಿಸ್ಕೋಬೇಕು. ನಾಳೆ ಇದೆ, ಇದು ಹೆಂಗಾಗಿದೆ ನೋಡಿ. ಈಗ ಒಣಗಾದ್ಮೇಲೆ ಎಷ್ಟು ಚೆನ್ನಾಗಿ ತೆಳ್ಳಗೆ ಟ್ರಾನ್ಸ್ಪರೆಂಟಾಗಿ ಆಗಿದೆ ನೋಡಿ. ಈ ಥರ ಆದಾಗ ನಮಗೆ ತಿನ್ನೋಕ್ಕೆ ಚೆನ್ನಾಗಿದೆ ಅಂತ ಗೊತ್ತಾಗುತ್ತೆ. ಇವಾಗ ಇದು ರೆಡಿ ಇದೆ. ನೀವು ಎಲ್ಲರೂ ಟ್ರೈ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಇಷ್ಟ ಆದರೆ ಕಮೆಂಟ್ ಮಾಡಿ, ಏನಾದರೂ ಹೇಳಬೇಕಂತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಹಾಕಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್. ಸೀಸನ್ ಮುಗಿತಾ ಇರೋದ್ರಿಂದ ಮಾವಿನಕಾಯಿ ವೆರೈಟೀಸ್ ಎಲ್ಲರೂ ಬೇಗ ಮಾಡ್ಕೊಳ್ಳಿ.